ಇಂದಿನಿಂದ ರಾಜ್ಯದಲ್ಲಿ ಭೌತಿಕ ಶೈಕ್ಷಣಿಕ ಚಟುವಟಿಕೆಗಳು ಆರಂಭವಾಗಿವೆ. ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ತರಗತಿಗಳು ಪ್ರಾರಂಭವಾಗಿದ್ದು, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಹಲವು ಶಾಲೆಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿ ಸಮುದಾಯದಲ್ಲಿ ಆತ್ಮಸ್ಥೈರ್ಯ ತುಂಬಿದರು. ಬೆಂಗಳೂರು ಹೊರವಲಯದ ಹೊನ್ನಾನಗರ, ಚಂದಾಪುರ, ಆನೇಕಲ್ನ ಹಲವು ಶಾಲೆಗಳಿಗೆ ಅವರು ಭೇಟಿ ನೀಡಿ ಖುದ್ದು ಪರಿಶೀಲನೆ ನಡೆಸಿದರು. ಬಳಿಕ ಅವರು, ಇಂದಿನಿಂದ ಶೈಕ್ಷಣಿಕ ಚಟುವಟಿಕೆಗಳ ಪ್ರಾರಂಭವಾಗುತ್ತಿರುವುದು ಸಂತಸ ತಂದಿದೆ. ವಿದ್ಯಾರ್ಥಿಗಳು ಶಾಲೆಗಳತ್ತ ಸಂಭ್ರಮದಿಂದ ಹೆಜ್ಜೆಯಿಟ್ಟಿದ್ದಾರೆ. ಶಿಕ್ಷಣ ಅಬಾಧಿತವಾಗಿ ಮುಂದುವರಿಯಲಿದ್ದು, ಎಲ್ಲರ ಆರೋಗ್ಯ ರಕ್ಷಣೆಗೆ ಸರ್ಕಾರ ಸೂಕ್ತ ಮುನ್ನೆಚ್ಚರಿಕೆಗಳನ್ನು ಕೈಗೊಂಡಿದೆ. ಶಾಲಾ ಆವರಣದಲ್ಲಿ ಮತ್ತೊಮ್ಮೆ ಮಕ್ಕಳ ಕಲರವ ಕಂಡುಬಂದಿದೆ ಎಂದರು. ಆನ್ಲೈನ್ ಶಿಕ್ಷಣ ಪರ್ಯಾಯವಲ್ಲ, ಅದು ಪೂರಕ ವ್ಯವಸ್ಥೆ ಮಾತ್ರ. ವಿದ್ಯಾರ್ಥಿಗಳಿಗೆ ಕಡ್ಡಾಯವಾಗಿ ಶಾಲೆಗಳಿಗೆ ಹಾಜರಾಗುವಂತೆ ಸೂಚಿಸಿಲ್ಲ. ಮೊದಲ ದಿನ ಶೇಕಡಾ 35-50% ವಿದ್ಯಾರ್ಥಿಗಳು ತರಗತಿಗಳಿಗೆ ಹಾಜರಾಗುವ ನಿರೀಕ್ಷೆ ಇದೆ. ಶಾಲೆಗಳ ಮೂಲಕ ಸೋಂಕು ಹರಡದಂತೆ ಶಿಕ್ಷಕರು ಸೂಕ್ತ ಕ್ರಮ ಕೈಗೊಳ್ಳುತ್ತಿದ್ದಾರೆ. ಆತಂಕ ಇರುವ ವಿದ್ಯಾರ್ಥಿ ಮತ್ತು ಪೋಷಕರು ತಮ್ಮ ಕಳವಳ ನಿವಾರಣೆಯಾದ ನಂತರವೇ ಶಾಲೆಗೆ ಬರಬಹುದು ಎಂದು ತಿಳಿಸಿದರು. ಶಾಲೆಗಳಲ್ಲಿ ಸೋಂಕು ನಿಯಂತ್ರಣ ಕ್ರಮಗಳನ್ನು ಪರಿಶೀಲಿಸುವ ಸಲುವಾಗಿಯೇ ವಿಚಕ್ಷಣ ದಳವನ್ನು ನೇಮಿಸಲಾಗುವುದು. ಈ ದಳ ಹಠಾತ್ ಭೇಟಿ ನೀಡಿ ಪರಿಶೀಲಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಿದೆ ಎಂದರು. ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಹೋಗಿ ಅವರು ನಾಳೆಯಿಂದ ಏನ್ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದಾರೆ, ನಾವು ಏನು ಎಸ್ಒಪಿ ಕಳಿಸಿದೀವಿ ಅಂದ್ರೆ ಮಾರ್ಗದರ್ಶಿ ಸೂತ್ರಗಳು, ಅದನ್ನ ಎಷ್ಟು ಮಟ್ಟಿಗೆ ಅವರು ಅಳವಡಿಸ್ಕೋತಾ ಇದ್ದಾರೆ. ಹೊರಗಡೆ ಆವರಣದಲ್ಲಿ ಮಕ್ಕಳನ್ನ ಸ್ವಾಗತ ಮಾಡಕ್ ಏನ್ ಮಾಡ್ತಾ ಇದ್ದಾರೆ ಅವರು, ಸ್ಯಾನಿಟೈಸೇಷನ್ ವ್ಯವಸ್ಥೆ ಹೇಗಿರ್ತದೆ, ಮತ್ತೆ ತರಗತಿಗಳಲ್ಲಿ ಆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ಯಾವ ರೀತಿ ಕೂಡಿಸ್ತಾರೆ, ಮತ್ತೆ ಯಾವ ರೀತಿ ಟೈಮ್ ಟೇಬಲ್ ಅವರು ಮಾಡ್ತಾ ಇದ್ದಾರೆ, ಜಸ್ಟ್ ಒಂದ್ ಜೊತೆ ಅವ್ರ ಜೊತೆ ಮಾತಾಡಿದಾಗ ನಮಗೂ ಒಂದು ಅರಿವು ಉಂಟಾಗ್ತದೆ.